ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸುರೇಶ್. ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ಯೂಟ್ಯೂಬ್ನಲ್ಲಿ ಸಾಕಷ್ಟು ಅಕೌಂಟ್ಗಳನ್ನು ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ, ಅದನ್ನು ಕೂಡ ನಾವು ರನ್ ಮಾಡ್ತಾಯಿರ್ತೀವಿ, ಮತ್ತು ಸ್ವಿಚಿಂಗ್ ಕೂಡ ಮಾಡ್ಕೊಳ್ತಾಯಿರ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಯೂಟ್ಯೂಬ್ ನಾವು ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಆ ಒಂದು ಯೂಟ್ಯೂಬ್ನಲ್ಲಿ ನಮಗೆ ಏನು ಎರರ್ ಅಕ್ಕರ್ಡ್ ಅಂತ ಬಂದುಬಿಟ್ಟು ಆ ಒಂದು ಚಾನಲ್ಗಳು ಕೆಲವೊಂದು ಚಾನಲ್ಗಳಲ್ಲಿ ಡಿಸ್ಪ್ಲೇ ಆಗ್ತಾಯಿರೋದಿಲ್ಲ. ಈ ಒಂದು ಎರರನ್ನು ನಾವು ಸಾಲ್ವ್ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಬನ್ನಿ ಹಾಗಾದರೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿದ ನಂತರ ನಿಮ್ಮ ಒಂದು ಚಾನಲ್ ಲೋಗೋವನ್ನು ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ಚಾನಲ್ ಜೊತೆಗೆ ಇನ್ನೂ ಸಾಕಷ್ಟು ಚಾನಲ್ಗಳನ್ನ ನೀವಿಲ್ಲಿ ಫೀಡ್ ಮಾಡಿರ್ತೀರಿ. ಅದನ್ನು ಸ್ವಿಚಿಂಗ್ ಮಾಡೋದಕ್ಕೋಸ್ಕರ ನೀವು ಈ ಒಂದು ಆಪ್ಷನ್ಸನ್ನು ನೀವು ಪ್ರೆಸ್ ಮಾಡ್ತಾ ಇರ್ತೀರಿ. ಈ ಒಂದು ಆಪ್ಷನ್ಸನ್ನು ಪ್ರೆಸ್ ಮಾಡ್ಕೊಳ್ಳೋಣ. ಪ್ರೆಸ್ ಮಾಡಿದ ನಂತರ ನಿಮ್ಮ ಚಾನಲ್ ಜೊತೆಗೆ ಇನ್ನೂ ಹಲವಾರು ಚಾನಲ್ಗಳು ನಿಮ್ಮ ಒಂದು ಚಾನಲ್ ಕೆಳಗಡೆಯೂ ಕೂಡ ಡಿಸ್ಪ್ಲೇ ಆಗ್ತಾ ಇರ್ತದೆ. ಆದರೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ಚಾನಲ್ಗಳು ಡಿಸ್ಪ್ಲೇ ಆಗ್ತಾ ಇರೋದಿಲ್ಲ. ಅದರಲ್ಲಿ ಏನು ಎರರ್ ಅಕ್ಕರ್ಡ್ ಅಂತ ನಿಮಗಿಲ್ಲಿ ಕಾಣಿಸ್ತಾ ಇರುವಂಥದ್ದು. ಇದನ್ನು ನೀವು ಪ್ರೆಸ್ ಮಾಡಿದ್ರೂ ಕೂಡ ನಿಮ್ಮ ಒಂದು ಚಾನಲಲ್ಲಿ ಅಲ್ಲಿ ಡಿಸ್ಪ್ಲೇ ಆಗೋಲ್ಲ. ಈ ಒಂದು ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡೋದು ಹೇಗೆ ಅಂತ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಬ್ಯಾಕ್ ಬರ್ತಾ ಇರ್ತೀನಿ. ಮೊದಲಿಗೆ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ನಲ್ಲಿ ನಿಮ್ಮ ಒಂದು ಯೂಟ್ಯೂಬನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಏನಾದರೂ ಕೂಡ ನಿಮಗೆ ಅದು ಹಳೆ ವರ್ಷನ್ ಏನಾದರೂ ಇತ್ತು ಅಂತಂದರೆ ಅದನ್ನು ನೀವು ನ್ಯೂ ವರ್ಷನ್ಗೆ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಇವಾಗ ನಾನು ಆಲ್ರೆಡಿ ಅದನ್ನು ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. ಅಪ್ಡೇಟ್ ಮಾಡಿದ ನಂತರ ನೀವು ನೆಕ್ಸ್ಟು ಸೆಟ್ಟಿಂಗ್ಸ್ಗೆ ಹೋಗಬೇಕಾಗತ್ತೆ. ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿದ ನಂತರ ಸರ್ಚ್ ಬಾರ್ನಲ್ಲಿ ಆ್ಯಪ್ಸ್ ಅಂತ ಟೈಪ್ ಮಾಡಿ, ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ಆ್ಯಪ್ಸ್ ಆ್ಯಂಡ್ ನೋಟಿಫಿಕೇಷನ್ ಅಂತ ನಿಮಗೆ ಕಾಣ್ತಾ ಇರುವಂಥದ್ದು. ಇದನ್ನು ಪ್ರೆಸ್ ಮಾಡಿ. ಈ ರೀತಿ ನಿಮಗೆ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನೀವು ಯೂಟ್ಯೂಬನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಟ್ಯೂಬನ್ನು ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಈ ರೀತಿ ಆಪ್ಷನ್ಸು ತೋರಿಸ್ತಾ ಇರುತ್ತೆ. ಒಂದೊಂದು ಮೊಬೈಲಲ್ಲಿ ಒಂದೊಂದು ರೀತಿ ತೋರಿಸ್ತಾ ಇರುತ್ತೆ. ಓಪನ್, ಡಿಸೇಬಲ್, ಫೋರ್ ಸ್ಟಾಪ್ ಅಂತ ನಿಮಗೆ ಇಲ್ಲಿ ಕಾಣ್ತಾ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಏನು ಮಾಡಬೇಕಾಗತ್ತೆ ಅಂತಂದರೆ, ಸ್ಟೋರೇಜ್ ಅಂತ ಕಾಣ್ತಾ ಇದೆ ನೋಡಿ, ಸ್ಟೋರೇಜ್ ಆ್ಯಂಡ್ ಕ್ಯಾಚಸ್ ಅಂತ ಕಾಣ್ತಾ ಇದೆ. ಇದನ್ನು ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ ನಂತರ ಕ್ಲಿಯರ್ ಸ್ಟೋರೇಜ್ ಅಂತ ಕಾಣ್ತಾ ಇದೆ. ಇದಾದ ನಂತರ ಕ್ಲಿಯರ್ ಕ್ಯಾಚ್ ಅಂತ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ನೀವು ಕ್ಲಿಯರ್ ಸ್ಟೋರೇಜನ್ನು ಕೊಡಿ ಮೊದಲು. ಇಲ್ಲಿ ಆಲ್ ದಿಸ್ ಆ್ಯಪ್ಸ್ ಡಾಟಾ ವಿಲ್ ಬಿ ಡಿಲೀಟೆಡ್ ಅಂತ ನಿಮ್ಗೆ ಕಾಣ್ತಾ ಇರುವಂಥದ್ದು ಪರ್ಮನೆಂಟ್ಲಿ. ಇದನ್ನು ಓಕೆ ಮಾಡಿ. ಇದು ಕ್ಲಿಯರ್ ಆದ ನಂತರ ನಿಮಗೆ ಇನ್ನೊಂದು ಕ್ಲಿಯರ್ ಕ್ಯಾಚ್ ಅಂತ ಕಾಣ್ತಾ ಇದೆ ನೋಡಿ, ಇದನ್ನು ಪ್ರೆಸ್ ಮಾಡಿ. ಇದುವರೆಗೂ ಆ ಒಂದು ಯೂಟ್ಯೂಬಲ್ಲಿ ಆಪ್ರೇಟ್ ಮಾಡಿರ್ತಿರೋ ಪ್ರತಿಯೊಂದು ಕ್ಯಾಚಸ್ ಏನಿರುತ್ತೆ ಅದೆಲ್ಲವೂ ಕೂಡ ರಿಮೂವ್ ಆಗುತ್ತೆ. ನೀವು ಆ ಒಂದು ಪ್ಲೇಸ್ಟೋರಲ್ಲಿ ಏನು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿರ್ತಿರೋ ಆವಾಗ ಹೇಗೆ ಬಂದಿರುತ್ತೋ ಅದೇ ರೀತಿಯಲ್ಲಿ ಸೇಮ್ ಇರುತ್ತೆ. ಈ ಒಂದು ಕ್ಲಿಯರ್ ಆದ ನಂತರ ಕ್ಲಿಯರ್ ಸ್ಟೋರೇಜ್ ಮತ್ತು ಕ್ಲಿಯರ್ ಕ್ಯಾಚನ್ನು ಮಾಡಿದ ನಂತರ ನೀವು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಯೂಟ್ಯೂಬನ್ನು ಮತ್ತೆ ಓಪನ್ ಮಾಡಿ. ಇವಾಗ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ರೈಟ್ ಸೈಡಲ್ಲಿ ನಿಮ್ಮ ಲೋಗೋ ಕಾಣ್ತಾ ಇದೆ ನೋಡಿ. ಇದನ್ನು ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿದ ನಂತರ ಇಲ್ಲಿ ಸುರೇಶ್ ಎಂ ವಿಲಕ್ಸ್ ಅಂತ ನಿಮಗೆ ಕಾಣ್ತಾ ಇರುವಂಥದ್ದು. ಇವಾಗ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಎಲ್ಲ ಚಾನಲ್ಗಳು, ಈಗ ಏನೇನು ಚಾನಲ್ಗಳಿತ್ತು ಎಲ್ಲ ಚಾನಲ್ಗಳು ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಫ್ರೆಂಡ್ಸ್. ನಿಮ್ಮ ಒಂದು ಕಣ್ಣು ಮುಂದೆ ಕೂಡ ಇವಾಗ ಡಿಸ್ಪ್ಲೇ ಆಗ್ತಾ ಇರುವಂಥದ್ದು. ಈ ರೀತಿ ಮಾಡಿಕೊಂಡ್ರೆ ನಿಮ್ಮ ಎಲ್ಲ ಚಾನಲ್ಗಳು ಕೂಡ ಒನ್ಸ್ ನಿಮಗೆ ಅಪಿಯರ್ ಆಗುತ್ತೆ. ಯೂಟ್ಯೂಬಲ್ಲಿ ಬಂದಿರತಕ್ಕಂಥ ಎರರನ್ನು ನಾವು ಹೇಗೆ ಸಾಲ್ವ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ಮುಂದೆ ನಾನು ಮಾಡುವಂಥ ಎಲ್ಲ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೇನೆ ಫ್ರೆಂಡ್ಸ್. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಸುರೇಶ್.